ಮೂಲ ಗಾಡ್ಫಾದರು. ಇಲ್ಲಿ ರಜನೀಶ್ ಗೋಯಲ್ಗೆ 20 ಫೆಬ್ರವರಿ 2023 ಒಂದು ಕಂಪ್ಲೇಂಟ್ ಕೊಡ್ತಾರೆ ರಜನೀಶ್ ಗೋಯಲ್ಗೆ. ಇದೇ ಇದ್ದು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಇಲ್ಲಿ ಜಸ್ಟಿಸ್ ಆರ್ ಎಂ ಲೋಡಾ ಕಮಿಟಿ ಇಸ್ ಎ ಕಮಿಟಿ ಕಾನ್ಸ್ಟಿಟ್ಯೂಟ್ ಬೈ ದ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ಅವರು. ಅವರ ಮುಖಾಂತರ ಈ ಲ್ಯಾಂಡ್ ಯಾರ್ಯಾರು ದುಡ್ಡು ಕಳ್ಕೊಂಡಿದ್ದಾರೆ ಅರ್ಜಿ ಹಾಕ್ಕೊಂಡ್ರೆ ಆ ಲೋಡಾ ಕಮಿಟಿ ಮುಂದೆ ಹಾಕ್ಕೊಂಡ್ರೆ ಅವರು ಆ ಹಣ ಎಲ್ಲ ವಾಪಸ್ ಕೊಡ್ತಕ್ಕಂಥದ್ದಕ್ಕೆ ಅವ್ರನ್ನ ಹೆಡ್ ಮಾಡಿದ್ದಾರೆ. ಇದೆಲ್ಲ ಪ್ರಾಪರ್ಟಿ ಸೀಸ್ ಆಗಿದ್ದಾರೆ. ಇದೆಲ್ಲ ಹುಡ್ಕೊಂಡು ಹೋದ್ಮೇಲೆ ಗೊತ್ತಾಗಿದ್ದು ನನಗೆ, ನಮಗೆ ಇದಾದ್ರೂ ಗೊತ್ತಿರಲಿಲ್ಲ. ಇಲ್ಲಿ ಏನಾಗುತ್ತೆ, ನಮ್ಮ ಪ್ರಿನ್ಸಿಪಲ್ ಹೋಮ್ ಸೆಕ್ರೆಟ್ರಿ ಇವರಿಗೆ 23 ಫೆಬ್ರವರಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಇದೆಷ್ಟು ಇವನು ವಿಜಯ್ ಟಾಟಾ ಇದಾನಲ್ಲ, ಸುಮಾರು 2,500 FIR ನಾನು ಯಾವುದೋ ಇನ್ನೊಂದು ಚಾನಲ್ ಇದೆಯಲ್ಲ ಒಂದೇ ಜಾಸ್ತಿ ಅಂದ್ಕೊಂಡಿದ್ದೆ. ಅದು ಏನೇನೂ ಇಲ್ಲ. ಇದೆಲ್ಲ ನೋಡ್ತಾ ಹೋದರೆ ಇರಿಲ್ಲ ಕೊರೋನಾ ಕಾಪಿ ಬಗ್ಗೆ ಎಲ್ಲರೂ ಕೊರೋನಾ ಒಂದು ಎಲ್ಲೋ ಇದೆ ನೋಡಿ. 2,500 FIR ಒಂದು FIR ಈ ಕ್ಷಣದವರೆಗೆ ಆಕ್ಷನ್ ಆಗಿಲ್ಲ. ಒಂದು FIR ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. 8/6/2013 ಬರೀ ಟೈಪ್ ಮಾಡಿದ್ದಾರೆ, ಟೈಪ್ ಇದೆ ಅದು, ಬರೀ ಕೇಸ್ ನಂಬರ್ಗಳದು. 8/6/2013 ಈ PSEL ಲಿಮಿಟೆಡ್ ಕಂಪ್ನಿ ಇದೆಯಲ್ಲ ಅದರ ಮೇಲೆ ರಾಜಗೋಪಾಲ್ ನಗರ ಸ್ಟೇಷನಲ್ಲಿ ಶಿವಕುಮಾರ್ ಅಂತಕ್ಕನ ಒಂದು ಕಂಪ್ಲೇಂಟ್ ಕೊಡ್ತಾನೆ 8/6/2013. ಈ ವಿಜಯ್ ಟಾಟಾ ಅವನ ಕೈನಲ್ಲಿ ಕಂಪ್ಲೇಂಟ್ ಕೊಡುತ್ತೆ. ಇದು ಕಾಪಿ ಕೇಸ್ ನಂಬರ್ಗಳೆಲ್ಲ FIR 2,500 ಇದು. ಹಾಂ ಏನೇಳಿ? ಇಲ್ಲ ನನಗೆ ಪರಿಚಯ ಇಲ್ಲ. ನನ್ನ ಪಕ್ಷದಲ್ಲಿ ಏನು ಬಂದ ನನ್ನ ಪಾರ್ಟಿಗೆ ಏನು ನನಗೂ ಅಂತಕ್ಕೂ ಸಂಬಂಧವೇ ಇಲ್ಲ. ನನಗೆ ಅಂತರ್ ನಾನು ಅಂತರ್ ಸಂಬಂಧನೇ ಇಟ್ಕೊಳ್ಳ. ಇಲ್ಲಿ ಈ ಶಿವಕುಮಾರ್ ಅನ್ನ ಕೈನಲ್ಲಿ ಈ ವಿಜಯ್ ಟಾಟಾ ಕಂಪ್ಲೇಂಟ್ ಕೊಡಿಸ್ತಾನೆ ರಾಜಗೋಪಾಲ್ ನಗರ ಸ್ಟೇಷನ್ಗೆ 8 ಇವನ ಕೈನಲ್ಲಿ 7/6 ಅಂದರೆ ಹಿಂದಿನ ದಿನ 50,000 ಈ PSEL ಸ್ಕೀಮ್ಗೆ ಕನ್ನಿಂಗ್ಹ್ಯಾಮ್ ರೋಡಲ್ಲಿ 7/6/2013 50,000 ದುಡ್ಡು ಕಟ್ಸ್ತಾನೆ ಶಿವಕುಮಾರ್ ಕೈಲಿ ಇವನೇ ವಿಜಯ್ ಟಾಟಾ. 8 ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ವಿಜಯ್ ಟಾಟಾ ಅವನ್ನ ಕಳಿಸಿ, ಶಿವಕುಮಾರನ್ನ ಕಳಿಸಿ ಅಲ್ಲಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟ ಮಾರನೇ ದಿವಸ. ಅದು ಕೊಟ್ಟಿದ್ದು 50,000 ಹಿಂದಿನ ದಿನ, ಮಾರನೇ ದಿವಸ ಕಂಪ್ಲೇಂಟ್ ಕೊಡ್ತಾನೆ. ಕಂಪ್ಲೇಂಟ್ ಕೊಟ್ಟು ತಗೊಂಡಂಥವರು CCB ಆಗ ಚಂದ್ರಶೇಖರ ಇರ್ತಾನೆ, CCB ಉಪಯೋಗ ಮಾಡ್ತಾರೆ. ಆಯಿತಾ? ಇವರು 8/6/2013 ಕಂಪ್ಲೇಂಟು 4 ರಿಜಿಸ್ಟರ್ ಆಗುತ್ತೆ 8 ನೋಡಿ ಎಷ್ಟು ಸ್ಪೀಡಾಗಿ ಕೆಲಸ ಆಗಿದೆ. ಬಹುಶಃ 2013 ಅವರು ಸಿದ್ದರಾಮಯ್ಯನೇ ಬಂದುಬಿಟ್ಟಿದ್ರೆ ನಾನು ಅಧಿಕಾರಿಕಾಗ. ಇಲ್ಲಿ ಸಂಜೆ 8 ಫ್ಲೈಟ್ಗೆ ಡೆಲ್ಲಿಗೆ ಒಬ್ಬ ಇನ್ಸ್ಪೆಕ್ಟ್ರು 3 ಕಾನ್ಸ್ಟೇಬಲ್ಗಳನ್ನ 8 ಫ್ಲೈಟಿಗೆ ಕಳಿಸ್ತಾರೆ. ಟಿಕೆಟ್ ತಗೊಡೋನು ಯಾರು? ಅವ್ರು ಹೋಗೋಕ್ಕೆ 4 ರಿಜಿಸ್ಟರ್ ಆಯ್ತದೆ FIR 8 ಡೆಲ್ಲಿಗೆ ಕಳಿಸ್ತಾರೆ ಅವ್ರನ್ನ. ಆ ಪಾಪ PSEL ಕಂಪ್ನಿ ಇದೆಯಲ್ಲ ಅವ್ರ ಆಫೀಸು ಆ ಡೈರೆಕ್ಟ್ರ್ ಮನೆಗಳ ಹತ್ರ ಹೋಗಿ ಥ್ರೆಟ್ ಮಾಡ್ಕೊಂಡು ನಿಂತ್ಕೋತಾರೆ. ಪಾಪ ಅವರು ಭಯ ಬಿದ್ದರು. ಆಮೇಲೆ ಇವನು ಹೋದ
ನಾನು ಪೊಲೀಸ್ ಕೇಳೆಲ್ಲ ಸಾಕು ಕಾಂಪ್ರಮೈಸ್ ಮಾಡಿಸ್ತೀನಿ, ನನಗೆ 100 ಕೋಟಿ ಕೊಡಿ ಅಂದ ವಿಜಯ್ ಟಾಟಾ. ಸರಿ, ಪಾಪ ಅವನು ಭಯ ಬಿದ್ದು, ಪೊಲೀಸ್ದೆಲ್ಲ ಪ್ರೆಷರ್ ಇತ್ತಲ್ಲ, ಇದಕ್ಕೆಲ್ಲ ಸಣ್ಣ ಪುಟ್ಟ ಪೊಲೀಸ್ ಥರ ಆಯ್ತದ, ಇಂಥರೇ ಬೇಕಲ್ಲ ದೊಡ್ಡರೆ. 100 ಕೋಟಿನಲ್ಲಿ 80 ಕೋಟಿ ಕ್ಯಾಶು, 21 ಕೋಟಿ ಚೆಕ್ಕಲ್ಲಿ ಕೊಟ್ಟರು, 21 ಕೋಟಿ ಚೆಕ್ಕಲ್ಲಿ. ಆಮೇಲೆ ಇವನೇನು ಮಾಡ್ತಾನೆ, ಆಕ್ಸಿಸ್ ಬ್ಯಾಂಕು ಆರ್ ಟಿ ನಗರದಲ್ಲಿ, ಇವನ ಹತ್ರ ಇವನೊಬ್ಬ ಮಂಜುನಾಥ್ ಅಂತ ಬಹುಶಃ ಆ ಖಾಸಗಿ ಚಾನೆಲ್ನಲ್ಲೇ ಕೆಲಸ ಮಾಡ್ತಾ ಇದ್ದೆ ಅಂತ ಕಾಣಿಸ್ತದೆ ಜೊತೇಲಿ, ಅವನ ಜೊತೇಲಿ. ಹಾಂ, ಪಿ ಎನಾ? ಪಿ ಎ. ಹಾಗೆ ನಿಮಗೆಲ್ಲ ಗೊತ್ತಿರಬೇಕಲ್ಲ ವಿಷಯ, ಇದೇನು ಹೊಸದಲ್ಲ. ಇಲ್ಲ ಇಲ್ಲ, ನನ್ನ ಪಾರ್ಟಿಗೆ ಬಂದಿದ್ದೆ. ಎಲ್ಲಿ? ಹಾಂ, ನೋ 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 ನೋ, ಸೇರ್ಕೊಂಡಿಲ್ಲ ನನ್ನ ಪಾರ್ಟಿ. ನಾನು ಕುಮಾರಸ್ವಾಮಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ. 2011 ವಿಡಿಯೋ ರಿಲೀಸ್ ಮಾಡಿದ ಹೆಚ್ ಡಿ ಕೆ ವಿರುದ್ಧ ಸಿಎಂ ಗರಂ ಆಗಿದ. ಕುಮಾರಸ್ವಾಮಿ ಮಾತಿಗೆಲ್ಲ ಉತ್ತರ ಕೊಡಲ್ಲ, ಕುಮಾರಸ್ವಾಮಿ ಹೇಳಿದ್ದಕ್ಕೆಲ್ಲ ಉತ್ತರ ಕೊಡಲೇಬೇಕು ಅಂತಿದೆಯಾ? ಈ ವಿಚಾರದಲ್ಲಿ ಕುಮಾರಸ್ವಾಮಿಗೆ ಉತ್ತರ ಕೊಡಲ್ಲ ಅಂತ ಸಿಎಂ ರಿಯಾಕ್ಷನ್ ಕೊಟ್ಟಿದ. ರಾಜ್ಯಪಾಲರು ರಾಜ್ಯಪಾಲರು ಶ್ರೀ ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು, ಅವ್ರಿಗೆಲ್ಲ ಉತ್ತರ ಕೊಡೋದು, ಎಲ್ಲ ಉತ್ತರ ಕೊಡಕ್ ಹೋಗೋದು ಅದನ್ನೇ ಹೇಳಿದ್ರು. ತರ ಕುಮಾರಸ್ವಾಮಿ ಹೇಳದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ? ಎಲ್ಲಿ ಎಲ್ಲಿದೆ? ಎಲ್ಲಿ ಕೊಡಲೇಬೇಕು ಅಂತ ಎಲ್ಲಿದೆ? ನಾನು ಕೊಡಲ್ಲ ಇದಕ್ಕೆ. ಕುಮಾರಸ್ವಾಮಿಗೆ ಉತ್ತರ ಈ ವಿಚಾರದಲ್ಲಿ ಕೊಡಲ್ಲ. ರಾಜ್ಯಪಾಲರು ರಾಜ್ಯಪಾಲರು ರಾಷ್ಟ್ರಪತಿ ರಾಜಕೀಯ ಮಾಡಲ್ಲ ಅಂತ ಎಲ್ಲಿ ಹೇಳಿದ್ರೆ ಶ್ರೀ ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು, ಅವ್ರಿಗೆಲ್ಲ ಉತ್ತರ ಕೊಡೋದು, ಎಲ್ಲ ಉತ್ತರ ಕೊಡಕ್ಕೆ ಹೋಗೋದು. ಅದನ್ನೇ ಹೇಳಿದ್ರು, ತರ ಕುಮಾರಸ್ವಾಮಿ ಹೇಳೋದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ? ಎಲ್ಲಿ ಎಲ್ಲಿದೆ? ಎಲ್ಲಿ ಕೊಡಲೇಬೇಕು ಅಂತ ಎಲ್ಲಿದೆ? ನಾ ಕೊಡಲ್ಲ ಇದಕ್ಕೆ. ಸಿಎಂ ವಿರುದ್ಧ ಈಗಾಗಲೇ ಎಫ್ಐಆರ್ ಆಗಿದೆ. ಎಫ್ಐಆರ್ ಬೆನ್ನಲ್ಲೇ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಜೋರ್ ಆಗ್ತಾ ಇದೆ. ನಿರೀಕ್ಷಣಾ ಜಾಮೀನು ಪಡೆಯೋದ್ರ ಬಗ್ಗೆ ಸಿಎಂ ಚಿಂತನೆ ನಡೆಸಿದ. ಎಫ್ಐಆರ್ ಆದ ಬೆನ್ನಲ್ಲೇ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಬುಡಾ ಪ್ರಕರಣದ ತನಿಖೆಯ ಸುಳಿಯಲ್ಲಿ ಈಗಾಗಲೇ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡಿದ್ದ. ಎಫ್ಐಆರ್ ಕೂಡ ದಾಖಲಾಗಿತ್ತು. ಎಫ್ಐಆರ್ ಬೆನ್ನಲ್ಲೇ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಮುಂದೆ ಆಗಬಹುದಾದ ಸಮಸ್ಯೆಗಳ ಬಗ್ಗೆ ಈಗಲೇ ಒಂದಷ್ಟು ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ರೆಡಿಯಾಗಿದ. ನಿರೀಕ್ಷಣಾ ಜಾಮೀನಿಗೆ ಸಿಎಂ ಸಿದ್ದರಾಮಯ್ಯನವರು ಅರ್ಜಿ ಹಾಕ್ತಾರಾ? ನಿರೀಕ್ಷಣಾ ಜಾಮೀನು ಪಡೆಯೋದ್ರ ಬಗ್ಗೆ ಸಿಎಂ ಚರ್ಚೆ ನಡೆಸ್ತಾ ಇದ್ದ. ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸೋದ್ರ ಬಗ್ಗೆ ಕಾನೂನು ತಜ್ಞರ ಜೊತೆ ಮಾತಾಡ್ತಿದ್ದ. ಕಾನೂನು ಸಲಹೆಗಾರ ಬೊಂದಣ್ಣ ಜೊತೆ ಸಿಎಂ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ. ಈ ಬಗ್ಗೆ ಮುಂದಿನ ಕಾನೂನು ನಡೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕಾನೂನು ಸಲಹೆಗಾರ ಬೊಂದಣ್ಣರಿಂದ ಸಿಎಂ ಮಾಹಿತಿಯನ್ನ ಪಡೆದಿದ. ಈಗ ಎಫ್ಐಆರ್ ಆಗಿದೆ, ಮುಂದೆ ವಿಚಾರಣೆ ನಡೆಯೋದು ಬಾಕಿ ಇದೆ. ವಿಚಾರಣಾ ಹಂತದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅನ್ನೋ ಕಾರಣಕ್ಕೆ ನಿರೀಕ್ಷಣಾ ಜಾಮೀನು ಪಡೆಯೋದ್ರ ಬಗ್ಗೆ ಸಿಎಂ ಯೋಚಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಕಾನೂನು ತಜ್ಞರ ಜೊತೆ ಕೂಡ ಮಾತಾಡ್ತಾ ಇದ್ದಾರೆ.
ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆಯಾಗ್ತಾ ಇದೆ. ಮುಂದೆ ಎದುರಾಗಬಹುದಾದಂತಹ ಪರಿಸ್ಥಿತಿಯ ಬಗ್ಗೆ ಈಗಲೇ ಒಂದಷ್ಟು ತಯಾರಿ ಮಾಡ್ಕೋತಾ ಇದೆ. ನಿರೀಕ್ಷಣಾ ಜಾಮೀನು ಪಡೆಯೋದ್ರ ಬಗ್ಗೆ ಸಿಎಂ ಕಾನೂನು ಸಲಹೆಗಾರರ ಅಭಿಪ್ರಾಯವನ್ನ ಪಡಿತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಈಗಾಗಲೇ FIR ಆಗಿದೆ, ಮುಂದಿನ ಹಂತದಲ್ಲಿ ನೋಟಿಸ್, ವಿಚಾರಣೆ, ಅದಾದ ನಂತರ ಏನ್ ಬೇಕಾದ್ರೂ ಆಗಬಹುದು ಅನ್ನೋ ಮನಸ್ಥಿತಿಯಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರು. ಹಾಗಾಗಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕ್ತಾರಂತ? ಆ ರೀತಿಯಾದಂತಹ ಚರ್ಚೆಗಳು ನಡೆದಿದ್ದಾವೆ. ಯಾಕಂದ್ರೆ ಮೊನ್ನೆ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಕಾನೂನು ಸಚಿವ HK ಪಾಟೀಲ್ ಜೊತೆಗೆ ಪರಮೇಶ್ವರ್, ರವಿವರ್ಮ ಕುಮಾರ್ ಸಿಎಂ ಅವರ ಕಾನೂನು ಸಲಹೆಗಾರರು ಎಲ್ಲರೂ ಸೇರಿ ಒಂದು ಸಭೆಯನ್ನು ನಡೆಸಿದ್ರು. ಸಭೆಯಲ್ಲಿ ಈಗ ದೆಹಲಿಯಲ್ಲಿ ಅಭಿಷೇಕ್ ಮನು ಸಿಂಘಿ ಅವರ ಜೊತೆಗೆ ಚರ್ಚೆ ನಡೆಸಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ನಿರ್ಧಾರ ಆಯ್ತು. ಆ ಹಿನ್ನೆಲೆಯಲ್ಲೇ ಪೊನ್ನಣ್ಣ ಕೂಡ ದೆಹಲಿಗೆ ಹೋಗಿ ಬಂದಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಎರಡು ಪ್ರಮುಖ ವಿಚಾರಗಳಿದ್ದಾವೆ. ಒಂದು, ಜನಪ್ರತಿನಿಧಿ ನ್ಯಾಯಾಲಯದ ತೀರ್ಪನ್ನ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡೋದು, ಹೈಕೋರ್ಟ್ ನಲ್ಲಿ ಆಗಿರ್ತಕ್ಕಂಥ ತೀರ್ಪನ್ನ ವಿಭಾಗೀಯ ಪೀಠದಲ್ಲಿ ಪ್ರಶ್ನೆ ಮಾಡೋದು, ಇದರ ನಡುವೆ ಈಗ FIR ದಾಖಲಾಗಿರೋದ್ರಿಂದ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಬೇಕಾ ಬೇಡವಾ ಅನ್ನೋದ್ರ ಕುರಿತಾಗಿದೆ. ಯಾಕಂದ್ರೆ FIR ನಲ್ಲಿ ದಾಖಲಾಗಿರ್ತಕ್ಕಂಥ ಸೆಕ್ಷನ್ ಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಅರೆಸ್ಟ್ ಮಾಡುವಂತಹ ಸೆಕ್ಷನ್ ಗಳು ಕೂಡ ಇದಾವೆ. ಇಂಥ ಸಂದರ್ಭದಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಬೇಕಾ ಬೇಡವಾ ಅನ್ನೋದರ ಕುರಿತಾಗಿ ಒಂದು ಗೊಂದಲ ಕೂಡ ಸೃಷ್ಟಿಯಾಗಿದೆ. ಒಂದು ವೇಳೆ ಅರ್ಜಿ ಸಲ್ಲಿಸಿದ್ರೆ ಏನಾಗುತ್ತೆ? ಸಹಜವಾಗಿ ಮುಖ್ಯಮಂತ್ರಿಗಳಿಗೆ ಬಂಧನದ ಭೀತಿ ಇದೆ, ಹೀಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಅನ್ನುವಂಥ ಚರ್ಚೆ ಸಾರ್ವಜನಿಕವಾಗಿ ನಡೆಯುತ್ತೆ. ಜೊತೆಗೆ ಎರಡೂ ಕೋರ್ಟ್ನಲ್ಲಿ ಬಂದಿರತಕ್ಕಂಥ ತೀರ್ಪನ್ನು ಗಮನಿಸಿದಾಗ ಬಹಳ ಗಂಭೀರವಾದಂಥ ಫೈಂಡಿಂಗ್ಸ್ಗಳಿದ್ದಾವೆ, ಮತ್ತು ಸಮ್ಮರಿ ಅಂದರೆ ನ್ಯಾಯಾಧೀಶರ ಆದೇಶದಲ್ಲೂ ಕೂಡ ಬಹಳ ಗಂಭೀರವಾದಂಥ ಆರೋಪಗಳನ್ನು ಮಾಡಿದ್ದಾರೆ. ಇಂಥ ಆರೋಪಗಳನ್ನು ಪ್ರಶ್ನೆ ಮಾಡಿಕೊಂಡು ಮತ್ತೆ ವಿಭಾಗೀಯ ಪೀಠದಲ್ಲಿ ಅರ್ಜಿ ಸಲ್ಲಿಸಿದರೆ ಅಲ್ಲ ಆಗುವಂಥ ಹಿನ್ನಡೆ ಮತ್ತು ಮುಖಭಂಗವನ್ನು ಹೇಗೆ ನಿಭಾಯಿಸೋದು ಅನ್ನುವಂಥ ಚರ್ಚೆ ಕೂಡ ಈಗ ನಡೀತಾ ಇದೆ. ಹೀಗಾಗಿ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸುವಂಥ ವಿಚಾರ ಒಂದು, ಇನ್ನೊಂದು ಎರಡೂ ಕೋರ್ಟ್ನ ತೀರ್ಪುಗಳನ್ನು ವಿಭಾಗೀಯ ಪೀಠದಲ್ಲಿ ಹೇಗೆ ನಾವು ಜಸ್ಟಿಫೈ ಮಾಡಬಹುದು ಅನ್ನೋದರ ಕುರಿತಾಗಿ ಚರ್ಚೆಗಳು ನಡೆದಿದ್ದಾವೆ. ಯಾಕಂದರೆ ಎರಡೂ ಕೋರ್ಟ್ನಲ್ಲಿ ಆಗಿರ್ತಂಥ ತೀರ್ಪು ನಿಶ್ಚಿತವಾಗಿಯೂ ಸಿದ್ದರಾಮಯ್ಯನವರಿಗೆ ಒಂದು ರೀತಿಯ ಆತಂಕವನ್ನು ಉಂಟು ಮಾಡ್ತಾ ಇದೆ. ಮತ್ತು ಫೈಂಡಿಂಗ್ಸ್ನಲ್ಲೂ ಕೂಡ ಮುಖ್ಯಮಂತ್ರಿಗಳು ಫ್ಯಾಮಿಲಿಯವರೇ ಆಗಿರೋದ್ರಿಂದ ಮುಖ್ಯಮಂತ್ರಿ ಸ್ಥಾನ ಅನ್ನುವಂಥದ್ದು ಅಥವಾ ಅವರ ಹಿಂದೆ ನಿರ್ಣಯ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅವರು ಅಲಂಕರಿಸಿದಂಥ ಸ್ಥಾನ ಇರ್ಬೋದು, ಆ ಸ್ಥಾನವೇ ಒಂದು ರೀತಿ ಪ್ರಭಾವ ಅನ್ನುವ ರೀತಿಯ ಅಭಿಪ್ರಾಯಗಳನ್ನು ಕೂಡ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಇದನ್ನು ನಾವು ಮತ್ತೆ ಪ್ರಶ್ನೆ ಮಾಡಿದರೆ ನಮಗೆ ಅಲ್ಲಿ ಹಿನ್ನಡೆ ಆಗಬಹುದಾದಂಥ ಚಾನ್ಸಸ್ ಜಾಸ್ತಿ ಇದೆ. ಹೀಗಾಗಿ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಏನಾದರೂ ಅರ್ಜಿ ಸಲ್ಲಿಸಿದರೆ ಅಲ್ಲಿ ಒಂದಷ್ಟು ಸಾಂವಿಧಾನಿಕ ವಿಚಾರಗಳನ್ನು ಪ್ರಸ್ತಾಪ ಮಾಡೋದ್ರ ಮೂಲಕ ರಾಜ್ಯಪಾಲರ ವಿವೇಚನಾ ಅಧಿಕಾರ ಹೇಗೆ ಸಮರ್ಥವಾಗಿದೆ ಅಥವಾ ಹೇಗೆ ಸಮರ್ಥ ಅಲ್ಲ ಅನ್ನೋದನ್ನು ಆ ರೀತಿ ಆರ್ಗ್ಯುಮೆಂಟ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಸಾಂವಿಧಾನಿಕ ವಿಚಾರಗಳನ್ನು ಪ್ರಶ್ನೆ ಮಾಡೋದ್ರ ಮೂಲಕ ಆರ್ಗ್ಯೂ ಮಾಡೋಕ್ಕೆ ಒಂದು ಅವಕಾಶ ಇದೆ. ಆದರೆ ಇಲ್ಲಿ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿರ್ಬೋದು, ಜನಪ್ರತಿನಿಧಿ ನ್ಯಾಯಾಲಯದ ತೀರ್ಪನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ನಲ್ಲಿ ಹಾಕುವಂಥದ್ದಿರ್ಬೋದು, ಈ ಎರಡೂ ತೀರ್ಪುಗಳನ್ನು ಗಮನಿಸಿದರೆ ಅಷ್ಟು ವಾದ ಮಾಡೋದು ಸುಲಭದ ವಿಚಾರ ಅಲ್ಲ. ಅಲ್ಲಿ ಮತ್ತೊಮ್ಮೆ ಮುಖಭಂಗ ಆದರೆ ಸಹಜವಾಗಿ ವಿರೋಧ ಪಕ್ಷಗಳಿಗಾಗಲೇ ರಾಜೀನಾಮೆಯನ್ನು ಕೇಳ್ತಾ ಇದ್ದಾವೆ, ದೂರುದಾರರು ಇದನ್ನು CBIಗೂ ಕೂಡ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಹೈಕೋರ್ಟ್ನಲ್ಲಿ ಹಾಕ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಕಾನೂನು ಹೋರಾಟ ಅನ್ನುವಂಥದ್ದು ಎಷ್ಟು ನಮ್ಮ ಪರವಾಗಿ ಇರುತ್ತೆ ಅನ್ನುವಂಥ ಚರ್ಚೆಗಳು ನಡೆದಿದ್ದಾವೆ. ಹೀಗಾಗಿ ಕಾನೂನು ಹೋರಾಟದ ವಿಚಾರದಲ್ಲೂ ಕೂಡ ಹಲವು ಗೊಂದಲಗಳಿಗೆ ಮುಖ್ಯಮಂತ್ರಿಗಳು ಒಳಗಾಗಿದ್ದಾರೆ. ಇವತ್ತು ಪೊನ್ನಣ್ಣ ಜೊತೆಗೂ ಕೂಡ ಚರ್ಚೆ ನಡೆದಿದೆ. ದೆಹಲಿಯಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಯಾವ ಸಲಹೆಗಳನ್ನು ಕೊಟ್ಟಿದ್ದಾರೋ ಗೊತ್ತಿಲ್ಲ. ಸೊ ಅದರ ಕುರಿತಾಗಿ ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಚರ್ಚೆ ನಡೆಸಿದ್ದಾರೆ. ಈಗ ಇರುವಂಥ ಪ್ರಶ್ನೆ, ಸೋಮವಾರ ಅರ್ಜಿ ಸಲ್ಲಿಕೆ ಆಗುತ್ತಾ ಇಲ್ವಂತೆ? ಮುಖ್ಯಮಂತ್ರಿಗಳ ಪರವಾಗಿ ಇರ್ತಕ್ಕಂಥ ವಕೀಲರು ನೀಡಿರುವಂಥ ಮಾಹಿತಿ ಪ್ರಕಾರ ರಿಟ್ ಅಪೀಲ್ ಸಲ್ಲಿಸೋದಕ್ಕೆ ಎಲ್ಲ ದಾಖಲಾತಿಗಳು, ಡ್ರಾಫ್ಟ್ಗಳು ಕೂಡ ರೆಡಿ ಮಾಡ್ಕೊಂಡಿದ್ದೀವಿ ಅನ್ನೋಂಥದ್ದನ್ನು ಹೇಳ್ತಿದ್ದಾರೆ. ಒಂದು ಸೂಚನೆಗಾಗಿ ಕಾಯ್ತಿದ್ದಾರೆ ಮುಖ್ಯಮಂತ್ರಿಗಳು, ಯಾವ ಸೂಚನೆಯನ್ನು ಕೊಡ್ತಾರೆ ಅನ್ನೋದು ಕಾನೂನು ಅವಕಾಶಗಳನ್ನು ಕೂಡ ಅವರು ಅನಲೈಸ್ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಅಂತಿಮವಾಗಿ ತೀರ್ಮಾನ ಆಗುತ್ತೆ. ಒಂದು ವೇಳೆ ಮುಖ್ಯಮಂತ್ರಿಗಳು ನಿರೀಕ್ಷಣಾ ಜಾಮೀನು ಕೋರಿ ಏನಾದರೂ ಅರ್ಜಿ ಸಲ್ಲಿಸಿದರೆ ಶ್ವೇತಾ, ನಿಶ್ಚಿತವಾಗಿಯೂ ಮುಖ್ಯಮಂತ್ರಿಗಳಿಗೆ ಒಂದು ರೀತಿ ತಪ್ಪಿತಸ್ಥ ಭಾವನೆ ಬರ್ತಾ ಇದೆ. ಯಾಕಂದರೆ ಇದರಲ್ಲಿ ಅರೆಸ್ಟ್ ಮಾಡುವಂಥ ಅವಕಾಶ ಇರೋದ್ರಿಂದ ಅರೆಸ್ಟ್ ಮಾಡಬಹುದು ಅನ್ನುವಂಥ ಆತಂಕ ಇದೆ ಅನ್ನುವಂಥ ಚರ್ಚೆಗಳು ಹೆಚ್ಚು ಚಾಲ್ತಿಗೆ ಬರುತ್ತೆ. ಆಗ ಮುಖ್ಯಮಂತ್ರಿ ಸ್ಥಾನದಲ್ಲಿ ಅವರು ಇರೋದ್ರಿಂದ ಸಹಜವಾಗಿ ಒಂದು ಇರುಸು ಮುರುಸು ಕೂಡ ಅವರು ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಇನ್ನು ನಿರೀಕ್ಷಣಾ ಜಾಮೀನಿಗೆ ಸಲ್ಲಿಸಬೇಕಾ ಬೇಡವಾ ಅನ್ನುವಂಥ ಕುರಿತಾಗಿ ಬಹಳ ಗಂಭೀರವಾಗಿ ಚರ್ಚೆ ನಡೀತಾ ಇದೆ ಶ್ವೇತಾ, ಮೈಸೂರಿನಲ್ಲಿ.
ಓಕೆ, ಈಗ ಮೇಲ್ನೋಟಕ್ಕೆ ಸಿದ್ದರಾಮಯ್ಯನವರು ಎಷ್ಟೇ ಧೈರ್ಯವಾಗಿದ್ದಾರೆ, ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಅನಿಸಿದ್ರೂ ಸಹ ಒಳಗೊಳಗೆ ಮುಂದೆ ಬರಬಹುದಾದಂತಹ ಪರಿಸ್ಥಿತಿಗಳಿಗೆ ಈಗಾಗಲೇ ತಯಾರಿ ನಡೆಸಿದ್ದಾರೆ ಅಂತ. ನಿಜಕ್ಕೂ ಟೆನ್ಷನಲ್ಲಿ ಇದ್ದಾರಾ ಸಿದ್ದರಾಮಯ್ಯನವರು, ಅಥವಾ ಪರಿಸ್ಥಿತಿಯನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತೀನಿ ಅನ್ನೋ ಮನಸ್ಥಿತಿಯಲ್ಲಿದ್ದಾರಾ? ಹೇಗನ್ಸುತ್ತೆ ಅವ್ರು ಮಾತಾಡ್ತಾ ಇರೋದನ್ನ ಕೇಳಿದ್ರೆ, ಅವರ ಬಾಡಿ ಲ್ಯಾಂಗ್ವೇಜ್ ಅನ್ನ ನೋಡಿದ್ರೆ? ಪ್ರತಿಮಾ, ಶ್ವೇತಾ, ಇಡೀ ಪ್ರಕರಣದಲ್ಲಿ ಬಹಿರಂಗವಾಗಿ ಮಾತನಾಡೋದಕ್ಕೂ ಕಾನೂನು ಹೋರಾಟದಲ್ಲಿ ವಾದ ಮಾಡೋದಕ್ಕೂ ಬಹಳ ವ್ಯತ್ಯಾಸಗಳಿದ್ದಾವೆ. ಮೂಡ ಪ್ರಕರಣ ಬಂದಾಗ ಯಾವುದೇ ಇದು ಹಗರಣವೇ ಅಲ್ಲ ಅನ್ನುವಂಥ ವಾದವನ್ನು ಮಾಡಿದರು, ಇದು ವಿಪಕ್ಷಗಳ ಷಡ್ಯಂತ್ರ ಅಂತ ಹೇಳಿದರು, ರಾಜ್ಯಪಾಲರನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಆರ್ಗ್ಯುಮೆಂಟು ಹೊರಗಡೆ ಇತ್ತು. ಮಾಧ್ಯಮಗಳ ಮುಂದೆ ಮಾತನಾಡುವಂಥದ್ದು ಇರ್ಬೋದು, ಬಿ ಜೆ ಪಿ ಅವರಿಗೆ ಕೌಂಟ್ರ್ ಮಾಡುವಂಥದ್ದು ನೋಡ್ಬೋದು. ಆದರೆ ಈ ಹೊರಗಡೆ ಮಾತನಾಡುವಂಥದ್ದು ಅಥವಾ ಹೊರಗಡೆ ಸಮರ್ಥನೆಗಳನ್ನು ಕೋರ್ಟ್ನಲ್ಲಿ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಿ ಎಂ ಪರ ವಕೀಲರಿಗೆ ಸಾಧ್ಯ ಆಗಿಲ್ಲ. ಕಾರಣ ಕೋರ್ಟ್ ನೋಡುವಂಥದ್ದು ಕ್ರೊನಾಲಜಿ ಅಂದರೆ ಇಡೀ ಮೂಡ ಹಗರಣದಲ್ಲಿ ಕೆಸರೆ ಗ್ರಾಮದಲ್ಲಿ ಆ ಸರ್ವೆ ನಂಬರ್ 464ನಲ್ಲೇ ಆಗಿರ್ತಕ್ಕಂಥ ಬೆಳವಣಿಗೆಗಳು, ಜೊತೆಗೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅಲಂಕರಿಸಿದ್ದಂತಹ ಸ್ಥಾನಗಳು, ಇದನ್ನು ಗಮನದಲ್ಲಿ ಇಟ್ಕೊಂಡು ಕೋರ್ಟ್ ತೀರ್ಮಾನ ಮಾಡಿದೆ. ಹೀಗಾಗಿ ಹೊರಗಡೆ ನೀವು ಎಷ್ಟೇ ಸಮರ್ಥನೆ ಮಾಡಿಕೊಂಡ್ರೂ ಕೂಡ ಕೋರ್ಟ್ನ ಒಳಗಡೆ ಆಗಬೇಕಾದಂತಹ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾದ ದಾಖಲೆಗಳು ಬೇಕಾಗುತ್ತೆ. ಮುಖ್ಯಮಂತ್ರಿಗಳ ಇದರ ಪ್ರಭಾವನೇ ಇಲ್ಲ, ಅವ್ರಿಗೆ ಸಂಬಂಧನೇ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡೋದು ಕೂಡ ಅಷ್ಟು ಸುಲಭದ ಕೆಲಸ ಅಲ್ಲ. ಈಗ ಎಫ್ ಐ ಆರ್ ದಾಖಲಾಗಿರೋದ್ರಿಂದ ಸಹಜವಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಎಫ್ ಐ ಆರ್ ದಾಖಲಾಯಿತು ಅನ್ನುವಂಥದ್ದೇ ಹೆಚ್ಚು ಚರ್ಚೆಗೆ ಒಳಪಡ್ತಾ ಇರೋದ್ರಿಂದ ಸಹಜವಾಗಿ ಚಿಂತಿತರಾಗಿದ್ದಾರೆ. ಸೊ ಈ ಚಿಂತನೆ ಈಗ ಮುಂದಿನ ಕಾನೂನು ಹೋರಾಟಕ್ಕೆ ಅಥವಾ ಸಿದ್ದರಾಮಯ್ಯನವರು ಈಗ ಚಿಂತೆಗೀಡಾಗಿರುವಂಥದ್ದು ಇದೇ ರೀತಿಯ ತೀರ್ಪುಗಳು ಬರಬಹುದಾದಂಥ ಆತಂಕಗಳಿದ್ದಾವೆ. ಯಾಕೆಂದರೆ ಎರಡೂ ತೀರ್ಪನ್ನು ಗಮನಿಸಿ ಶ್ವೇತಾ, ಬಹಳ ಗಂಭೀರವಾದಂಥ ಅಲಿಗೇಷನ್ಸನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಪತ್ನಿಯೇ ಫಲಾನುಭವಿ ಅನ್ನುವಂಥದ್ದು ಒಂದು, ಇನ್ನೊಂದು ಭೂಮಿಯ ಮಾಲೀಕರಲ್ಲದೇ ಇರುವಂಥ ದೇವರಾಜು ಅವರಿಂದ ಭೂಮಿ ಪಡೆದಿದ್ದಾರೆ ಅನ್ನುವಂಥ ಈ ಥರದ ಫೈಂಡಿಂಗ್ಸ್ಗಳಿದೆಯಲ್ಲ, ಇದನ್ನು ಅದು ಅಲ್ಲ ಅನ್ನೋದನ್ನು ಪ್ರೂವ್ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಹಾಗಾಗಿ ಹೈಕೋರ್ಟ್ನಲ್ಲಿ ನಾವು ಇದನ್ನು ಪ್ರಶ್ನೆ ಮಾಡಿದರೆ ಮತ್ತೆ ನಮಗೆ ವ್ಯತಿರಿಕ್ತವಾಗಿ ಏನಾದರೂ ತೀರ್ಪುಗಳಿಗೆ ಬಂದರೆ ಮತ್ತೊಮ್ಮೆ ಇನ್ನೊಂದು ಮುಜುಗರವನ್ನು ಮುಖ್ಯಮಂತ್ರಿಗಳು ಅನುಭವಿಸಬೇಕಾಗತ್ತೆ. ಹೀಗಾಗಿಯೇ ಅದನ್ನು ಮಾಡುವಂಥ ವಿಚಾರದಲ್ಲಿ ಅಂದರೆ ಕಾನೂನಾತ್ಮಕ ಹೋರಾಟ ಮಾಡುವಂಥ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯನವರು ಭಾಳ ಚಿಂತಾಕ್ರಾಂತರಾಗಿದ್ದಾರೆ. ಯಾವ ಸಲಹೆಗಳನ್ನು ಪಡೀತಾರೆ ಅನ್ನೋದೇ ಈಗಿರುವ ಪ್ರಶ್ನೆ. ಸುಪ್ರೀಂ ಕೋರ್ಟ್ಗೆ ನೇರವಾಗಿ ಸಲ್ಲಿಸಿದರೆ ಬೇರೆ ಗ್ರೌಂಡ್ಸ್ನಲ್ಲಿ ಆರ್ಗ್ಯೂ ಮಾಡೋದಕ್ಕೆ ಅವಕಾಶಗಳಿದೆ. ನಮ್ಮ ಪ್ರೇಯರನ್ನು ಕೇಳಿಲ್ಲ, ರಾಜ್ಯಪಾಲರ ವಿವೇಚನೆ ಸರಿ ಇಲ್ಲ ಅನ್ನುವಂಥ ಆರ್ಗ್ಯುಮೆಂಟ್ಗಳನ್ನು ಮಾಡೋದಕ್ಕೆ ಅವಕಾಶಗಳಿದೆ. ಆದರೆ ಈಗ ಮೂಡ ವಿಚಾರದಲ್ಲಿ ಇಡೀ ಜಾಗದ ಜಾಗ ಅಂದರೆ ಜಾಗ ಪರ್ಚೇಸ್ ಮಾಡಿರುವಂಥದ್ದು ಇರ್ಬೋದು, ಸಿ ಎಂ ಅವರು ಬಾಮಯ್ಯದ ಅವ್ರ ಪತ್ನಿ ಕೊಟ್ಟು ಅಂದರೆ ಸಿದ್ದರಾಮಯ್ಯವ್ರ ಪತ್ನಿ ಕೊಟ್ಟಿರುವಂಥದ್ದು ಇರ್ಬೋದು, ಅದಕ್ಕೆ ಬದಲಿ ನಿವೇಶನ ಕೊಡುವಂಥ ನಿರ್ಣಯ ಆಗಿರುವಂಥದ್ದು ಇರ್ಬೋದು, ಆ ಹಂತಗಳಲ್ಲಿ ಮುಖ್ಯಮಂತ್ರಿಗಳು ಅಲಂಕರಿಸಿದ ಹುದ್ದೆಗಳು, ಇದೆರಡರ ಕಾಂಬಿನೇಷನ್ ಮೇಲೆ ಕೋರ್ಟ್ಗೆ ಅರ್ಥ ಆಗಿದೆ ಇಲ್ಲಿ ಇನ್ಫ್ಲೂಯೆನ್ಸ್ ಇದೇ ರೀತಿ ಕಾಣಿಸ್ತಾ ಇದೆ, ಹಾಗಾಗಿನೇ ತನಿಖೆ ಆಗಲಿ ಅಂತೇಳಿ ಕೋರ್ಟ್ ಆದೇಶ ಮಾಡಿದ್ದು. ಹಾಗಾಗಿನೇ ಈ ತೀರ್ಪುಗಳಲ್ಲಿ ಆಗಿರ್ತಕ್ಕಂಥ ಉಲ್ಲೇಖಗಳನ್ನು ಮೀರಿ ವಾದ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅನ್ನುವಂಥದ್ದು ಅರ್ಥ ಆದಂಗೆ ಕಾಣಿಸ್ತಾ ಇದೆ. ಹಾಗಾಗಿನೇ ಕಾನೂನಾತ್ಮಕ ಹೋರಾಟದಲ್ಲಿ ನಿಶ್ಚಿತವಾಗಿಯೂ ಹಿನ್ನಡೆ ಆಗಿರೋದ್ರಿಂದ ಸಿದ್ದರಾಮಯ್ಯನವರು ಚಿಂತಾಕ್ರಾಂತರಾಗಿದ್ದಾರೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಎಷ್ಟು ಸೀರಿಯಸ್ ಆಗಿ ತೀರ್ಮಾನವನ್ನು ಮಾಡ್ತಾರೆ ಅಥವಾ ಈ ತನಿಖೆಯನ್ನು ಎದುರಿಸೋಣ ಅನ್ನುವಂಥ ನಿರ್ಧಾರಕ್ಕೆ ಏನಾದರೂ ಬರ್ತಾರಾ, ಇನ್ನೂ ಕುತೂಹಲದಲ್ಲೇ ಇದೆ ಶ್ವೇತಾ. ಎಸ್ ಮಾರುತೇಶ್ ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.